ಯೋಗ ಶ್ರಮದ ಸಿದ್ದೇಶ್ವರ ಶ್ರೀಗಳ ನಿಧನಕ್ಕೆ ಶಿವಮೊಗ್ಗದ ಬೆಕ್ಕಿನಕಲ್ಮಠದ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸಂತಾಪ ಸೂಚನೆ ಮಾಡಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಶಿವಮೊಗ್ಗದವರ ಜೊತೆ ಅವರ ಒಡನಾಟವನ್ನ ಶ್ರೀಗಳು ನೆನಪು ಮಾಡಿಕೊಂಡ್ರು. ಅವರ ಪ್ರವಚನ ಅಂದ್ರೆ ಸಹಸ್ರಾರು ಜನರು ಭಾಗವಹಿಸ್ತಾ ಇದ್ರು. ಶಾಂತಿ ಸಮಾಧಾನ ಶಿಸ್ತನ್ನ ಸಿದ್ದೇಶ್ವರ ಸ್ವಾಮೀಜಿಗಳ ಸಮಾವೇಶವನ್ನ ನೋಡಿ ಕಲಿಯಬೇಕು ಎಂದ್ರು. ಹೊಸ ವರ್ಷ ಬರ್ತಾ ಇರುತ್ತೆ. ಕಳೆದುಹೋದಂತ ದಿನಗಳನ್ನು ಸ್ಮರಣೆ ಮಾಡ್ಕೊಂಡು ಬರುವಂತ ದಿನಗಳನ್ನು ರೂಪಿಸಿಕೊಳ್ಳಬೇಕಾದದ್ದು ಮನುಷ್ಯನ ಒಂದು ಕರ್ತವ್ಯ. ಕಳೆದದ್ರ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಬರುವ ದಿನಗಳನ್ನು ಕುರಿತು ಚಿಂತನೆ ಮಾಡಿ ರೂಪಿಸಿಕೊಳ್ಳತಕ್ಕಂತದ್ದು ಪ್ರತಿಯೊಬ್ಬರೂ ಮಾಡಬೇಕಾದಂತ ಕರ್ತವ್ಯ. ಹಾಗಾಗಿ ಆದರೂ ಕೆಲವೊಂದು ಘಟನೆಗಳು ನಮ್ಮ ಬದುಕಿನ ಮೇಲೆ ಒಂದು ರೀತಿ ಪರಿಣಾಮವನ್ನು ಪ್ರಭಾವವನ್ನು ಬೀರ್ತವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಹುಶಃ ಒಳ್ಳೆಯ ಚಿಂತನೆಗಳನ್ನು ಜನರ ಸಮೀಪಕ್ಕೆ ಹೋಗಿ ತಿಳಿಸುವಂಥ ಕೆಲಸವನ್ನು ಮಾಡುವವರು ಭಾಳ ಕಡಿಮೆ. ಯಾಕೆಂದರೆ ಇವತ್ತಿನ ದಿನಮಾನಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಪ್ಲವವನ್ನು ಉಂಟು ಮಾಡ್ತಕ್ಕಂಥ ಸುದ್ದಿ ಸಮಾಚಾರಗಳನ್ನೇ ಅಥವಾ ಘಟನೆಗಳೇ ಹೆಚ್ಚು ವಿಜೃಂಭಿಸುವಂಥ ದಿನಮಾನಗಳಲ್ಲಿ ನಾವಿದ್ದೀವಿ. ಇಂಥ ಹಿನ್ನೆಲೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ಮಾನವೀಯ ಮೌಲ್ಯಗಳನ್ನು ಮನುಷ್ಯ ಮನುಷ್ಯರಲ್ಲಿ ಪ್ರೀತಿ ಸೌಹಾರ್ದ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗಬೇಕಾದಂಥ ವಿಚಾರಗಳನ್ನು ಜನರಿಗೆ ತಿಳಿಸ್ಕೊಡ್ಬೇಕಾದ್ದು ಇವತ್ತು ಪ್ರತಿಯೊಬ್ಬ ಚಿಂತಕರ ಕರ್ತವ್ಯ. ಅದು ಯಾರೋ ಒಬ್ಬ ಸ್ವಾಮಿಗಳು ಅಥವಾ ಯಾರೋ ಒಬ್ಬರು ಚಿಂತಕರು ಅಂತಲ್ಲ, ಪ್ರತಿಯೊಬ್ಬರೂ ಕೂಡ ಈ ರೀತಿಯಲ್ಲಿ ಚಿಂತನೆ ಆಲೋಚನೆಯನ್ನು ಮಾಡಬೇಕಾದಂಥ ದಿನಗಳಲ್ಲಿ ನಾವಿದ್ದೇವೆ. ಅಂತಹ ಮನೋಭಾವವನ್ನು ಪ್ರತಿಯೊಬ್ಬರೂ ರೂಢಿಸ್ಕೋಬೇಕು. ಇದನ್ನ ಯಾಕೆ ಹೇಳ್ತಾರೆ, ಸಿದ್ದೇಶ್ವರ ಸ್ವಾಮಿಗಳವರು ಅವ್ರಿಗೂ ಕಾಯಕ ಅಂತಂದರೆ ಪ್ರವಚನ, ಪ್ರವಚನ ಮಾಡುವುದೇ ಕಾಯಕ. ಆ ಪ್ರವಚನದ ಪ್ರಭಾವ ಎಷ್ಟಿದೆ ಅಂತಂದರೆ ಬಹುಶಃ ಈ ಭಾಗಕ್ಕೆ ಅಂದರೆ ದಕ್ಷಿಣದ ಭಾಗಕ್ಕೆ ಸ್ವಲ್ಪ ಇತ್ತೀಚಿನ ವರ್ಷಗಳಲ್ಲಿ ಪ್ರಚಾರ ಆಗಿದೆ. ಉತ್ತರ ಕರ್ನಾಟಕಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಅವರ ಪ್ರವಚನ ಅಂದರೆ ಗಾಡಿ ಟ್ರ್ಯಾಕ್ಟ್ರು ಕಾರು ಬಸ್ಸುಗಳನ್ನು ಮಾಡಿಕೊಂಡು ಸಹಸ್ರಾರು ಜನ ಭಾಗವಹಿಸ್ತಕ್ಕಂಥದ್ದನ್ನು ನಾವು ಕೂಡ ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಮತ್ತು ಒಂದು ಸಭೆ ಅಥವಾ ಒಂದು ಸಮಾರಂಭ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಶಿಸ್ತು ಇರಬೇಕು, ಅಲ್ಲಿ ಎಷ್ಟು ಶಾಂತಿ ಸಮಾಧಾನ ಇರಬೇಕು ಅನ್ನೋದನ್ನು ಬಹುಶಃ ಸಿದ್ದೇಶ್ವರ ಸ್ವಾಮಿಗಳವರ ಕಾರ್ಯಕ್ರಮ ನೋಡೇ ಕಲಿಬೇಕೇನೋ. ನಾವೊಂದು ಸಲ ಬೆಂಗಳೂರು ಬೆಳಗಾವಿಗೆ ಹೋಗಿದ್ವಿ. ಬೆಳಗಾವಿಗೆ ಹೋದಾಗ ಅವ್ರ ಕಾರ್ಯಕ್ರಮ ಅಲ್ಲಿ ಪ್ರವಚನ ನಡೆದಿತ್ತು ಮಠದಲ್ಲಿ ಆವರಣದಲ್ಲಿ. ಬಹುಶಃ ಆ ಪ್ರವಚನ ಸಮಯ ಬೆಳಗ್ಗೆ 6 ರಿಂದ 7, ಸುಮಾರು 5 ಗಂಟೆಯಿಂದನೇ ಜನ ಬರಲಿಕ್ಕೆ ಶುರು ಆಗ್ತಿದ್ರು. ಬೆಳಗ್ಗೆ 7 ಗಂಟೆ 5 ಗಂಟೆಗೆ 6 ಗಂಟೆ ಒಳಗೆ ಇಡೀ ಸಭಾಂಗಣ ಬಯಲು ತುಂಬಿ ತುಳುಕ್ತಾ ಇತ್ತು, ನಿಶ್ಶಬ್ದವಾಗಿರ್ತಿತ್ತು. ಸ್ವಾಮಿಗಳವರು 6 ಗಂಟೆಗೆ ಕರೆಕ್ಟಾಗಿ ಬಂದು ವೇದಿಕೆಯ ಮೇಲೆ ಕೂತ್ಕೊಳ್ಳೋರು, 7 ಗಂಟೆಗೆ ಸರಿಯಾಗಿ ಅವ್ರ ಪ್ರವಚನವನ್ನು ಮುಗಿಸೋರು. ಎಷ್ಟು ಶಾಂತತೆಯಿಂದ ಬೆಳಗಿನ ಆ ಒಂದು ಪ್ರಶಾಂತ ಸಮಯದಲ್ಲಿ ಪ್ರವಚನವನ್ನು ಕೇಳ್ತಾ ಇದ್ರು ಜನ. ಇದೆಲ್ಲ ಒಂದು ರೀತಿ ಇತ್ತೀಚಿನ ಸಭೆ ಸಮಾರಂಭಗಳನ್ನು ನೋಡಿದರೆ ಇದೊಂದು ವಿಶೇಷ ಅಂತ ಅನ್ನಿಸ್ತಿತ್ತು ಮತ್ತು ತುಂಬ ಪರಿಣಾಮಕಾರಿ ಆಗ್ತಿತ್ತು. ಅಂಥ ಒಂದು ವ್ಯವಸ್ಥೆ, ಸಂಜೆ ಮಾಡುವಂಥ ಕಾರ್ಯಕ್ರಮ ಸರಿಯಲ್ಲ ಅಂತೇಳಿ ಬೆಳಗಿನ ಜಾವದಲ್ಲೇ ಶುರು ಮಾಡಿದ್ರು ಕೂಡ ಸಹಸ್ರಾರು ಜನ ಸೇರ್ತಕ್ಕಂಥ ಒಂದನ್ನು ನೋಡಿದ್ದೇವೆ. ಇನ್ನು ವಿಶೇಷವಾಗಿ ಅವರು ದೇಶಾದ್ಯಂತ ಸುತ್ತಿದ್ದಾರೆ, ವಿದೇಶಗಳಿಗೆ ಹೋಗಿದ್ದಾರೆ, ಎಲ್ಲ ಕಡೆಗೂ ಹೋಗಿದ್ದಾರೆ. ಇಂಗ್ಲೀಷ್ನಲ್ಲಿ ಅವರು ಪ್ರಭುತ್ವ ಇತ್ತು ಪ್ರವಚನವನ್ನು. ಅವರು ಎಮ್ ಎ ಫಿಲಾಸಫಿ, ಒಬ್ಬ ತತ್ವಜ್ಞಾನಿಯಂತೆ ಅವರ ವಿಚಾರಗಳಿತ್ತು, ಭಾಳ ಸರಳವಾಗಿ ನಿರೂಪಿಸುವರು. ಇದೆಲ್ಲ ಹಿನ್ನೆಲೆ ಇರುವಂಥ ಸ್ವಾಮಿಗಳವರು. ಶಿವಮೊಗ್ಗಕ್ಕೂ ಕೂಡ ಅವರ ಸಂಬಂಧ ವಿಶೇಷವಾಗಿತ್ತು ಅನ್ನೋದನ್ನು ನಾವು ಇಲ್ಲಿ ನೆನಪಿಸಬಯಸ್ತೇವೆ. ಮೊದಲನೇ ಸಲ ಒಂದು 11 ದಿವಸದ ಪ್ರವಚನವನ್ನು
ನಮ್ಮ ರಾಮಕೃಷ್ಣ ಆಶ್ರಮದವರು ನಮ್ಮ ಭವೇಂದ್ರ ಕುಮಾರ್ ಅವರು ಒಂದ್ಸಲ ಕರೆಸಿ 11 ದಿವಸ ಪ್ರವಚನವನ್ನು ಎನ್ ಎಸ್ ಗ್ರೌಂಡಲ್ಲಿ ಆಯೋಜನೆ ಮಾಡಿದ್ರು. ಮತ್ತು ಅದೇ ಇನ್ನೊಂದು ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ಪ್ರವಚನ ಆಗಿತ್ತು. ಮತ್ತು ಇದೇ ಕಾರ್ಯಕ್ರಮ ಈಗ ನಾವು ಮಾಡ್ತಾಯಿದ್ದೀವಿ, ನಾಳೆ ಈ ಕಾರ್ಯಕ್ರಮಕ್ಕೂ ಕೂಡ ಸ್ವಾಮಿಗಳವರು ಒಂದು ದಿವಸ ಸಾನ್ನಿಧ್ಯವನ್ನು ವಹಿಸಿದ್ದರು. ನಂತರ ಮತ್ತೊಂದು ಸಲ ಜೆ ಎಸ್ ಎಸ್ ಕಾರ್ಯಕ್ರಮ ಆಯಿತು ಜೈಲಾವರಣದಲ್ಲಿ. ಆ ಸಂದರ್ಭದಲ್ಲಿಯೂ ಕೂಡ ಅವರು 11 ದಿವಸ ಪ್ರವಚನವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಮಠಕ್ಕೂ ಕೂಡ ಭೇಟಿ ಕೊಟ್ಟಿದ್ದರು. ಮತ್ತು ನಮ್ಮೊಡನೆ ನಿಕಟವಾದಂತಹ ಒಂದು ಸಂಬಂಧ, ನಮ್ಮವರ ಸಂಬಂಧ ಇತ್ತು, ಆತ್ಮೀಯತೆ ಇತ್ತು. ಅವರ ಹಲವಾರು ಕಾರ್ಯಕ್ರಮಗಳಿಗೆ ನಮ್ಮನ್ನು ಕೂಡ ಕರೆಸ್ತಾ ಇದ್ದರು. ಇದೆಲ್ಲ ಇರ್ತಕ್ಕಂಥ ಒಂದು ಒಳ್ಳೆಯ ಸಂಬಂಧ ಅದೇನೇ ಇರಲಿ, ಆದರೆ ಸಿದ್ದೇಶ್ವರ ಸ್ವಾಮಿಗಳವರು ಇನ್ನೂ ಹಲವು ಕಾಲ ನಮ್ಮೊಡನೆ ಇರಬೇಕಿತ್ತು. ಆದರೂ ಕೂಡ ದೈವೇಚ್ಛೆ ಅಥವಾ ಇವತ್ತು ಇದು ಸಾವು ಅನ್ನುವಂಥದ್ದು, ಹುಟ್ಟು ಸಾವು ಇವು ನಮ್ಮ ಕೈಯಲ್ಲಿ ಇಲ್ಲ. ಹಾಗಾಗಿ ಅದನ್ನು ಕಾಲವೇ ನಿರ್ಣಯಿಸ್ತದೆ. ಅಂತಹ ಒಂದು ಕಾಲ ಈಗ ಸನ್ನಿಹಿತವಾಗಿದ್ದು ಎಲ್ಲರಿಗೂ ಕೂಡ ತುಂಬ ಆಘಾತವಾಗಿದೆ. ಅವರ ಪೂಜ್ಯರ ಆತ್ಮಕ್ಕೆ ನಾವು ಚಿರಶಾಂತಿಯನ್ನು ಕೋರೋಣ ಅಂತ ಹೇಳಿ ಅವರು ಸಭಾಶಿಸ್ತನ್ನು ರೂಢಿಸಿ ಕೊಟ್ಟೋಗಿದ್ದಾರೆ. ಅದನ್ನು ಬಹುಶಃ ಎಲ್ಲರೂ ಮುಂದುವರಿಸ್ಕೊಂಡ್ರೆ ಭಾಳ ಸಂತೋಷ. ಅದೇ ಇರ್ತದೆ.